ನಮಸ್ತೆ ಮಕ್ಕಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಹಾಗೆ ಕನ್ನಡ ತರಗತಿಗೆ ಒಂದು ಸ್ವಾಗತ ಮಕ್ಕಳೇ ನಿನ್ನೆ ಒಂದು ತರಗತಿಯಲ್ಲಿ ನಾವು ಹೂದೋಟ ಯಾವ ಪಾಠ ಎಸ್ ಹೂದೋಟ ಎಂಬ ಪಾಠವನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ ಓಕೆ ಹಾಗಾದ್ರೆ ಹೂದೋಟ ಅಂದ್ರೆ ಏನು ಯಾವುದಕ್ಕೆ ನಾವು ಹೂದೋಟ ಅಂತ ಕರೀತೀವಿ ಗುಡ್ पार्क अथवा पार्क पार्क रीतिया अल्ल आकार मर गड कटमी गिड मर प्राणी आकार कटमारे अल्वा कड़े हूवन बरी हूँ बेरे बेरे रीतिया हूदे वो प्लाटार्म इन कड़े आटद वस्तु हीगे ना पार्क नोडल हूदोट अंत अल हूदोटे आट वस्तु मकल आड़ आट वस्तु अली हूदोट बर अस्टना नमल वयस्स अथवा यारद तम आरोग्यव चेनाकोअ्रे पारकोड़े वो तम नडदाटव सताटव वायु विहार अंतल ಹೀಗೆ ಒಂದು ಒಳ್ಳೆಯ ಉತ್ತಮ ಗಾಳಿಯನ್ನು ಪಡೆಕೊಬೇಕಪ್ಪ ಅಂತ ಹೇಳಿದ್ರೆ ನಾವು ಅಂತಹ ಒಂದು ಜಾಗಕ್ಕೆ ಎಂತಹ ಜಾಗಕ್ಕೆ ಹೂದೋಟವಿರುವಂತಹ ಜಾಗಕ್ಕೆ ಯಾವುದೇ ಆಗಲಿ ತೋಟಗಳಾಗಲಿ ಹಣ್ಣಿನ ತೋಟ ಆಗಲಿ ಒಂದು ಎಲೆ ಬಳ್ಳಿ ತೋಟ ಆಗಿರಲಿ ಹಾಗೆ ಹೂವಿನ ತೋಟ ಆಗಿರಲಿ ಪಾರ್ಕ್ ಆಗಿರಲಿ ಆ ಕಡೆ ಹೋದಂತಹ ಒಂದು ಜಾಗದಲ್ಲಿ ನಮಗೆ ಏನು ಸಿಗುತ್ತೆ ಪ್ರದೇಶದಲ್ಲಿ ಒಳ್ಳೆಯ ಒಂದು ಉತ್ತಮವಾದಂತಹ ಗಾಳಿ ಸಿಗುತ್ತೆ ಹಾಗಾಗಿ ನಾವು ಅಂತಹ ಒಂದು ಸ್ಥಳಕ್ಕೆ ಸ್ವಲ್ಪ ವಾಯು ವಿಹಾರ ಅಂದ್ರೆ व्यायाम नडदाटव नडसली अंदर ना नड़ियों बंद व्यायाम अल्वा ना वाकिंग हूदूट हल हूदूटली अज्जी सुमा अलग अल्कि मकले तरगत ना तरगत पाठव प्रारंभ में मकले पाठ अंतरण स्वल्प सणदी अंदर आड़ोणे मकले मन हुट तक नावे आगे हुट तक ना कलती अल्वा आगे आगे ओडाड़े आगे आगे ना हुट तक कलतीवा इला ना चिखर स्वल बेता 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 दौड़ोरदेले नावेमती प्रतियोंदे हंत हम कलती अल्वा ओके ना मन मतना यार अनुभवी अंतर्रे अप अम्म अज्ज अज्जी मन यार सदस्य मगु चिख मगु बेड़ता मगु अनुकरणे अंद्रे गमन केसकोलते पद मगुन कूड़ा मोदी अम्म अगे मतड़ शुरू अल्वा मत बेता बेता हम अब ना मन के अम्म अल्वा अम्म मगुवे सरी तपु मगु अदेड अब डेंजर वस्तु अंदर अपाय वस्तु अद्वन मुटबेड अंत गलीज वस्तु मुटबेड अंत यारो नमगे तिलवड़ेवर यारो अम्म मन हाउदा ते अज्ज अज्जी इवरे नमेंगे संस्कृतिया हाददाने नमेंगे प्रतियो ना विषय तकअप अंतर समाज बे विज्ञान बे कन्नड बे व्यवहारिक जीवन नडसली गणित बे आगे नावे तक नमें वे बुद्धि हित नुडी कल तक पड़को ना शाले हम पड़को वेरी गुड पड़को शाले हम पड़को शाल नमगे मूर्तिया नमे मूर्तिया गुरु ते गुर नमें मार्गदर्शन को नमद्यवंतर ना वे पड़को हम
ಗುಡ್ ಶಾಲೆಗೆ ಹೋಗ್ತೀವಿ ಮಕ್ಕಳೇ ಇವತ್ತಿನ ದಿನ ತಮ್ಮ ನೀವು ಕಲಿಯುವಂತಹ ಪಾಠ ಯಾವುದು ಗೊತ್ತಾ ಶಾಲೆಗೆ ಹೋಗುವೆ ಅಂತ ಹೇಳಿ ಬಂದು ನಿಮಗೆ ಪದ್ಯ ಇದೆ ಯಾವುದು ಶಾಲೆಗೆ ಹೋಗುವೆ ಅನ್ನೋ ಪದ್ಯ ಇದೆ ಆ ಪದ್ಯವನ್ನ ಬರೆದಂತಹ ಕವಿ ಚಂದ್ರಕಾಂತ ಕರದಳ್ಳಿ ಅಂತ ಹೇಳಿ ಈ ಪದ್ಯವನ್ನ ಬರೆದಂತಹ ಕವಿ ಯಾರು ಚಂದ್ರಕಾಂತ ಕರದಳ್ಳಿ ಅಂತ ಹೇಳಿ ಹಾಗಾದ್ರೆ ಎಲ್ಲ ಮಕ್ಕಳೇ ನೀವು ಈಗ ಅಂಗನವಾಡಿ ಎಲ್ಲ ಮುಗಿಸ್ ಬಂದಿರ್ತೀರಿ ಅಥವಾ ಎಲ್ಕೆಜಿ ಯುಕೆಜಿ ಎಲ್ಲ ಮುಗಿಸ್ ಬಂದಿರ್ತೀರ ಒಂದನೇ ಕ್ಲಾಸಿಗೆ ನೀವು ಬರ್ಬೇಕು ಶಾಲೆಗೆ ಅಲ್ವಾ ಆ ಒಂದನೇ ಕ್ಲಾಸಿಗೆ ಬರ್ಬೇಕಾದ್ರೆ ಕೆಲವೊಬ್ಬರು ಅಳ್ತಾ ಇರ್ತೀರ ನಾನು ಶಾಲೆಗೆ ಹೋಗಲ್ಲ ನನಗೆ ಇಷ್ಟ ಇಲ್ಲ ಅಂತೇಳಿ ಹೌದಾ ಹಾಗೆ ಯಾಕೆ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಒಂದು ಭಯ ಅನ್ನೋದಿರುತ್ತೆ ಅದಕ್ಕೋಸ್ಕರ ನಾನು ಶಾಲೆಗೆ ಹೋಗಲ್ಲ ನನಗೆ ಸ್ಕೂಲ್ ಅಲ್ಲಿ ಭಯ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಮಕ್ಕಳೇ ಇಲ್ಲಿ ಒಂದು ಮಗು ಶಾಲೆಗೆ ಹೋಗೋದಕ್ಕೆ ತುಂಬಾ ಆಸೆ ಅಂತೆ ಅದಕ್ಕೆ ಖುಷಿ ಅಂತೆ ಸಂತೋಷ ಅಂತೆ ಆ ಮಗುವಿಗೆ ಆ ಮಗು ಹೇಳುತ್ತೆ ಆ ಅಮ್ಮನಿಗೆ ಏನಂತ ನನಗೆ ನೀನು ಏನು ತಿನ್ನ ಕೊಡಿಸೋದು ಬೇಡ ನಾನು ಶಾಲೆಗೆ ಹೋಗಿ ಎಲ್ಲದನ್ನು ಕಲಿಬೇಕು ನನ್ನ ಬೇಕಾದ ಶಾಲೆ ಕಲಿಸಮ್ಮ ಅಂತ ಹೇಳಿ ಒಂದು ಮಗು ಇಲ್ಲಿ ಅವ್ರ ಅಮ್ಮನಿಗೆ ಹೇಳುತ್ತಂತೆ ಮಕ್ಕಳೇ ಅದು ಯಾವ ರೀತಿ ಇದೆ ಅಂತಂದು ನಾವು ಈ ಒಂದು ಪಾಠದ ಮುಖಾಂತರ ತಿಳ್ಕೊಳ್ಳೋಣ ಓಕೆನಾ ಎಸ್ ಹಾಗಾದ್ರೆ ಪಾಠವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಒಂದು ಆಕ್ಟಿವಿಟಿ ಅಂದ್ರೆ ಚಟುವಟಿಕೆ ಕೊಟ್ಟಿದ್ದಾರೆ ಮಕ್ಕಳೇ ಓಕೆ ಎಸ್ ಏನಪ್ಪ ಚಟುವಟಿಕೆ ನೋಡಿ ಪಾಠ ಆರು ಅಂತ ಹೇಳಿ ಪಾಠ ಯಾವುದು ಆರು ಶಾಲೆಗೆ ಹೋಗುವೆ ಪದ್ಯ ಏನಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಇದು ಏನು ಅಂತ ಹೇಳಿ ಎಸ್ ಹೇಳಿ ಯಾರು ಹೇಳ್ತೀರಾ ಹೇಳಿ ಯಾರು ಎಸ್ ಹೇಳಿ ಓಕೆ ಏನದು ಎಸ್ ಧ್ವಜ ಏನಿದು ಧ್ವಜ ಬಾವುಟ ಅಂತ ಹೇಳ್ತೀವಿ ನಮ್ಮ ಇದು ನಮ್ಮ ದೇಶದ ಒಂದು ಚಿಹ್ನೆ ಬಾವುಟ ಮಕ್ಕಳೇ ಏನ್ ಬಿಟ್ಟಿದ್ದಾರೆ ಅಂತಂದ್ರೆ ಈ ಚಿತ್ರಗಳಿಗೆ ನೀವು ಒಂದು ಸರಿಯಾದ ಬಣ್ಣವನ್ನ ತುಂಬಬೇಕು ಹಾಗೆ ಆ ಬಣ್ಣ ಯಾವ್ಯಾವ ಯಾವ ಬಣ್ಣ ತುಂಬಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಎಲ್ಲದಕ್ಕೂ ನೀವು ಬಣ್ಣವನ್ನ ತುಂಬಿ ನೋಡಿ ಮಕ್ಕಳೇ ಇದು ಒಂದು ಫ್ಲಾಗ್ ಇಂಗ್ಲಿಷ್ ನಲ್ಲಿ ಫ್ಲಾಗ್ ಅಂತ ಹೇಳ್ತೀರಿ ಕನ್ನಡದಲ್ಲಿ ಬಾವುಟ ಧ್ವಜ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ ಇಲ್ಲಿ ಫಸ್ಟ್ ಕೇಸರಿ ಅಂತ ಕೊಟ್ಟಿದ್ದಾರೆ ಈ ಫಸ್ಟ್ ಬಾಕ್ಸ್ ಗೆ ಈ ಮೊದಲ ಬಾಕ್ಸ್ ಗೆ ನೀವು ಏನ್ ಮಾಡ್ಬೇಕು ಇದಕ್ಕೆ ನೀವು ಕೇಸರಿ ಬಣ್ಣವನ್ನ ಆರೆಂಜ್ ಬಣ್ಣವನ್ನ ಹಾಕ್ಬೇಕು ಓಕೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಖಾಲಿ ಜಾಗ ಹಾಗೆ ಇರ್ಲಿದೆ ಅಂದ್ರೆ ಬಿಳಿ ಕೇಸರಿ ಬಿಳಿ ಹಸಿರು ಇಲ್ಲಿ ಮೂರು ಬಣ್ಣ ಇರ್ತವೆ ನಮ್ಮ ಧ್ವಜದಲ್ಲಿ ಎಷ್ಟು ಬಣ್ಣಗಳಿರ್ತವೆ ಮೂರು ಬಣ್ಣಗಳಿರ್ತವೆ ಯಾವ್ಯಾವಪ್ಪ ಅಂತಂದ್ರೆ ಕೇಸರಿ ಬಿಳಿ ಹಸಿರು ಓಕೆ ಹಾಗಾದ್ರೆ ಈ ಮೊದಲ ಬಾಕ್ಸ್ ಗೆ ನೀವು ಕೇಸರಿ ಬಣ್ಣವನ್ನ ತುಂಬಿ ಎರಡನೇ ಬಾಕ್ಸ್ ಅಲ್ಲಿ ಹಿಂಗೆ ಖಾಲಿ ಬಿಡಿ ಮೂರನೇ ಬಾಕ್ಸ್ ಗೆ ಹಸಿರು ಬಣ್ಣವನ್ನ ತುಂಬಬೇಕು ನೀಟಾಗಿ ನೆಕ್ಸ್ಟ್ ಕೆಳಗಡೆ ಒಂದು ಶಾಲೆ ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಆ ಶಾಲೆ ಚಿತ್ರಕ್ಕೆ ನಿಮಗೆ ಇಷ್ಟವಾದಂತ ಬಣ್ಣವನ್ನ ತುಂಬಿ ಓಕೆನಾ ಅಂದ್ರೆ ಸರಿಯಾಗಿ ಕಲರ್ಫುಲ್ ಆಗಿ ಬಣ್ಣವನ್ನ ತುಂಬಿ ಕಳಿಸಿ ಓಕೆ ನೆಕ್ಸ್ಟ್ ಪಾಠಕ್ಕೆ ಬರೋಣ ನೆಕ್ಸ್ಟ್ ಪೇಜ್ ತಿರುಗಿಸಿ ಪುಟ ಸಂಖ್ಯೆ 29 ಪುಟ ಸಂಖ್ಯೆ 29 ಕಾಣಿಸ್ತಿದ್ಯಾ ಎಲ್ಲರಿಗೂ ಎಸ್ ಇಲ್ಲೊಂದು ಮಗು ಇದೆ ಅಮ್ಮ ಇದ್ದಾರೆ ಹೌದು ತಾನೆ ಅಮ್ಮ ಮಗು ಇಬ್ರು ಇದ್ದಾರೆ ಆ ಮಗು ಏನಂತ ಹೇಳುತ್ತೆ ಅಮ್ಮನಿಗೆ ಅನ್ನೋದನ್ನ ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ ಓಕೆ ಎಸ್ ನಾನು ಈ ಪದ್ಯವನ್ನ ರಾಗವಾಗಿ ಹೇಳ್ಕೊಡ್ತೀನಿ ಮಕ್ಕಳೇ ನೀವು ಅದೇ ರೀತಿ ಅಭ್ಯಾಸ ಮಾಡಿ ಓಕೆ ಹಾಗೆ ಈ ಪದ್ಯದ ಒಂದು ಸಾರಾಂಶವನ್ನು ತಿಳ್ಕೊಳ್ತೀರಾ ಮತ್ತೆ ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ಕೂಡ ನೀವು ಕೇಳಿಸ್ಕೊಳ್ತೀರಾ ಮತ್ತೆ ತಿಳ್ಕೊಳ್ತೀರಾ ಓಕೆ ಸರಿ ಪ್ರಾರಂಭ ಮಾಡೋಣ ಓಕೆ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಲಿಸಮ್ಮ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಲಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆನಮ್ಮ
ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆ ನಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಲಿಸಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಲಿಸಮ್ಮ. ನೋಡಿದ್ರೆ ನೀವೆಲ್ಲ ಹೇಳ್ತೀರಾ ಹೀಗೆ ಅಮ್ಮನಿಗೆ, ಇಲ್ಲ ಅಲ್ವಾ, ನೀವು ಸ್ಕೂಲಿಗೆ ಹೊರಡ್ಬೇಕು ಶಾಲೆ ಹೊರಡ್ಬೇಕು ಅಂದ್ರೆ ಕೆಲವೊಬ್ರು ಕಣ್ಣಲ್ಲಿ ಅಳು ಬರುತ್ತೆ, ಕೆಲವೊಬ್ಬರಿಗೆ ಜ್ವರ ಬರುತ್ತೆ, ಕೆಲವೊಬ್ಬರಿಗೆ ಹುಷಾರೇ ಇರೋದಿಲ್ಲ, ಏನು ಮೈಯಲ್ಲಿ ಆರೋಗ್ಯನೇ ಸರಿ ಇರುತ್ತಿಲ್ಲ ಅವರಿಗೆ, ಹೌದಾ? ಆದ್ರೆ ಈ ಮಗು ಹಾಗೆ ಮಾಡಲ್ಲ ಮಕ್ಕಳೇ. ನೋಡಿ ಇನ್ನೊಂದ್ಸಲ ನಾವು ರಾಗವಾಗಿ ಹೇಳೋಣ, ಆ ನಂತರದಲ್ಲಿ ಈ ಪದ್ಯದ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ, ನೋಡಿ, ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಲಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆ ನಮ್ಮ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆ ನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆ ನಮ್ಮ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆ ನಮ್ಮ, ಮಾನವ ನಾನಾಗುವೆ ನಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಲಿಸಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಲಿಸಮ್ಮ, ಬೇಗನೆ ನೀ ಕಲಿಸಮ್ಮ, ಬೇಗನೆ ನೀ ಕಲಿಸಮ್ಮ. ನೋಡಿದ್ರ ಮಕ್ಕಳೇ, ನೀವು ಹೇಳ್ತೀರಾ ಹೇಗಂತ ಅಮ್ಮನಿಗೆ, ನಾನು ಶಾಲೆಗೆ ಹೋಗ್ಬೇಕು, ಶಾಲೆಯಲ್ಲಿ ನಾನು ಪಾಠ ಓದ್ಬೇಕು, ನಾನು ಗುಡ್ ಅನ್ಸ್ಕೋಬೇಕು ಅಂತ ಏನಾದ್ರೂ ನೀವು ಅಮ್ಮನಿಗೆ ಹೇಳಿ ಬೇಗ ಬೇಗ ಹೊರಟು ಬರ್ತೀರಾ? ಎಸ್, ಎಲ್ಲರೂ ಕೂಡ ಹಾಗೆ ಇರ್ಬೇಕು. ಓಕೆ, ನೋಡಿ ಪಾಠದ ಒಂದು ಈ ಪದ್ಯದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ನೋಡಿ ಮಗು ಹೇಳುತ್ತೆ ಮಕ್ಕಳೇ ಅಮ್ಮನಿಗೆ ಏನಂತ ಹೇಳುತ್ತೆ, ಬಿಸ್ಕೆಟ್ ಬೇಡ, ಅಮ್ಮ ಹೇಳ್ತಾಳೆ ನಿನಗೆ ಬಿಸ್ಕೆಟ್ ಕೊಡ್ತೀನಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಅಮ್ಮ. ಆದ್ರೆ ಕೇಳಲ್ಲ ಮಗು, ಅಲ್ಲಿದೆ ನೋಡ್ರಿ ಕೆಳಗಡೆ ಬಿಸ್ಕೆಟ್ ಚಾಕ್ಲೇಟ್ ಇಟ್ಕೊಂಡಿದ್ದಾಳೆ ಅಮ್ಮ, ಹೌದಾ? ಆದ್ರೆ ಮಗು ಹೇಳುತ್ತೆ, ಅಮ್ಮ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ. ನಮ್ಮ ನನಗೆ ಬಿಸ್ಕೆಟ್ ಬೇಡ, ನೀನು ಕೊಡುವಂತದ್ದು ಚಾಕ್ಲೇಟ್ ಬೇಡ, ನನ್ನ ಶಾಲೆಗೆ ಬೇಗ ಕಳಿಸು ಅಂತ ಮಗು ಹೇಳುತ್ತೆ. ನೆಕ್ಸ್ಟ್ ಆ ಮಗು ಹೇಳುತ್ತೆ, ಅಮ್ಮ ನಾನು ಶಾಲೆಗೆ ಹೋಗಿ ಚಿತ್ರವನ್ನ ನೋಡಿ ಹೆಸರನ್ನ ಹೇಳ್ತೀನಿ. ಶಾಲೆಯಲ್ಲಿ ನಾನು ಹೋಗ್ಬಿಟ್ಟು ಆ ಪಠ್ಯಪುಸ್ತಕದಲ್ಲಿರುವಂತಹ ಚಿತ್ರಗಳನ್ನ ನೋಡಿ ಅವುಗಳ ಹೆಸರುಗಳನ್ನ ಹೇಳ್ತೀನಿ. ಮಕ್ಕಳೇ ನೀವೆಲ್ಲ ಒಂದು ಹಿಂದಿನ ಒಂದು ತರಗತಿಯಲ್ಲಿ ಫಸ್ಟ್ ಸೆಮಿನಲ್ಲಿ ಸೆಮಿಸ್ಟರ್ ಪಾಠದಲ್ಲಿ ಯಾವುದು ಪದ ಓದು ಅಕ್ಷರ ಕಲಿ ಇದು ಒಂದು ಪಾಠ ಇತ್ತಲ್ವ ನಿಮ್ಗೆ, ಆ ಪಾಠದಲ್ಲಿ ಕೆಲವು ಅಕ್ಷರಗಳನ್ನ ಕೊಟ್ಬಿಟ್ಟು ಅಕ್ಷರದ ಒಂದು ಪದಗಳನ್ನ ಕೊಟ್ಟು ಅದ್ರ ಚಿತ್ರವನ್ನ ಕೊಟ್ಟಿದ್ರು ಅಲ್ವಾ, ಚಿತ್ರವನ್ನ ನೋಡ್ಬಿಟ್ಟು ಪದಗಳನ್ನ ಹೇಳೋದು. ಯಾವ್ದು ಹೇಳಿ, ರಗ ಸದ ಜವ ಮನ, ಹೌದಾ, ಪಯ ಉಡ ಟಚ, ಏನಿವೆಲ್ಲ ಅಕ್ಷರಗಳು ಕಲ್ತಿದ್ರಲ್ಲಿ, ಗ ಇಂದ ಗರಗಸ, ರ ಇಂದ ರಸ, ದ ಇಂದ ದಸರ, ಅ ಇಂದ ಅರ, ಹೌದಾ, ಕ ಇಂದ ಕಮಲ, ಚ ಇಂದ ಚಮಚ, ಹೀಗೆ ಆ ಒಂದು ಚಿತ್ರಗಳನ್ನ ನೋಡ್ಬಿಟ್ಟು ನೀವು ಹೆಸರನ್ನ ಹೇಳದನ್ನ ಅಭ್ಯಾಸ ಮಾಡ್ಕೊಂಡ್ರಿ ಅಲ್ವಾ. ಅದೇ ರೀತಿ ಮಗು ಹೇಳುತ್ತೆ, ನಾನು ಶಾಲೆಗೆ ಹೋಗಿ ಚಿತ್ರವನ್ನ ನೋಡ್ಬಿಟ್ಟು ಆ ಚಿತ್ರದಲ್ಲಿ ಏನಿದೆ ಅನ್ನೋದು ಅದ್ರ ಹೆಸರು ಹೇಳ್ಬೇಕು, ಕಲಿಬೇಕು. ನಾನು ಶಾಲೆಗೆ ಹೋಗ್ಬೇಕು, ಬೇಗನೆ ಕಲಿಸಮ್ಮ, ಹಾಗೆ ಆ ಹೆಸರುಗಳನ್ನ ನಾನು ಕಲ್ತ್ಬಿಟ್ಟು ಹೇಳ್ಬೇಕು ಅಂತ ಮಗು ಹೇಳುತ್ತೆ. ನಂತರ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ, ಹಾಗೆ ಅಷ್ಟೇ ಅಲ್ಲ, ಆ ಚಿತ್ರಗಳನ್ನ ನೋಡಿ ಹೆಸರನ್ನು ಹೇಳದಷ್ಟೇ ಅಲ್ಲ, ಅದರಲ್ಲಿರುವಂತ ಆ ಚಿತ್ರದಲ್ಲಿರುವಂತ ಪದಗಳ ಒಂದು ಪದಗಳಲ್ಲಿರುವಂತ ಅಕ್ಷರಗಳನ್ನ ಗುರುತಿಸ್ಬಿಟ್ಟು ಆ ಪದ ಯಾವುದು. ಈಗ ಒಂದು ಉದಾಹರಣೆಗೆ ಚಮಚ, ಚಮಚ ಅನ್ನೋ ಒಂದು ಚಿತ್ರ ಇದೆ ಅಲ್ವಾ, ಎಲ್ಲಿದೆ ಅದು ಪದ ಓದು ಅಕ್ಷರ ಕಲಿ? ಎಸ್, ಇದನ್ನೇ ತಗೊಳ್ಳಿ ಮಕ್ಕಳೇ. ಇದರಲ್ಲಿ ಏನ್ ಕಾಣಿಸಿದೆ ನಿಮಗೆ ಚಿತ್ರದಲ್ಲಿ, ಫಸ್ಟ್ ಚಿತ್ರದಲ್ಲಿ? ಎಸ್, ಚಿತ್ರದಲ್ಲಿ ನೀವೇನು ಹೇಳ್ತೀರಿ, ಇದನ್ನ ಸ್ಕೈ ಅಂತ ಹೇಳ್ತೀರಿ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಎಸ್ ಗಾಳಿಪಟ ಅಂತ ಹೇಳ್ತೀವಿ, ಹೌದಾ? ಯಾವ ಹಾಗಾದ್ರೆ ಇದು ಗಾಳಿಪಟ. ಹಾಗೆ ಇಲ್ಲಿ ಚಿತ್ರದಲ್ಲಿ ಏನಿದೆ, ಎಸ್ ಯಮ ಇದ್ದಾನೆ, ಕೆಳಗಡೆ ಅಕ್ಷರ ಕೊಟ್ಟಿದ್ದಾರೆ ನೋಡಿ ಪದನ, ಯಾವ ಅಕ್ಷರ ಇದೆ ಅದರಲ್ಲಿ, ಪದದಲ್ಲಿ ಯಾವ ಅಕ್ಷರಗಳಿದಾವೆ, ಯಾ ಇದೆ ಮಾ ಇದೆ, ಈ ತರ ಪದದಲ್ಲಿರುವಂತ ಅಕ್ಷರಗಳನ್ನ ಗುರುತಿಸ್ಬಿಟ್ಟು ಪದಗಳನ್ನ ಓದ್ತೀನಿ ಅಂತ ಯಮ ಅಂತ ಹೇಳ್ತಾರೆ, ಹೌದಾ? ಹಾಗೆ ಮಗು ಹೇಳುತ್ತೆ, ನಾನು ಚಿತ್ರವನ್ನ ನೋಡ್ಬಿಟ್ಟು ಹೆಸರು ಹೇಳೋದಷ್ಟೇ ಅಲ್ಲ,
ಆ ಒಂದು ಚಿತ್ರದಲ್ಲಿರುವಂತಹ ಪದಗಳಲ್ಲಿರುವಂತಹ ಹೆಸರು ಪದಗಳಲ್ಲಿರುವಂತಹ ಅಕ್ಷರಗಳನ್ನು ಕೂಡ ನಾನು ಕಲಿಬೇಕು ಪದಗಳ ಒಂದು ಆ ಅಕ್ಷರವನ್ನು ಕಲಿಬಿಟ್ಟು ಆ ಪದಗಳನ್ನು ಓದೋದನ್ನು ನಾನು ಕಲಿತೀನಿ ಹಾಗೆ ಪದಗಳನ್ನು ಓದೋದಷ್ಟೇ ಅಲ್ಲ ಆ ಪದಗಳನ್ನು ಓದ್ತಾ ಹಾಗೆ ಒಂದು ಪಾಠದಲ್ಲಿ ಈ ಪದಗಳನ್ನು ನಾನು ಓದೋದನ್ನು ಕಲಿಬೇಕು ಪಾಠವನ್ನೇ ನಾನು ಓದೋದನ್ನ ಕಲಿತೀನಿ ನನ್ನನ್ನ ಆದಷ್ಟು ಬೇಗ ಶಾಲೆ ಕಲಿಸು ಅಂತ ಮಗು ಹೇಳುತ್ತೆ ನಂತರ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ ನೋಡಿ ಪದ್ಯವನ್ನ ನಾವು ರಾಗವಾಗಿ ಹಾಡಬೇಕು ಪಾಠ ಓದಿದಂಗಲ್ಲ ಪದ್ಯವನ್ನ ನಾನು ರಾಗವಾಗಿ ಹಾಡಿಬಿಟ್ಟು ಮೆಚ್ಚುಗೆಯನ್ನ ಗಳಿಸಬೇಕು ಅಂತ ಹೇಳುತ್ತೆ ಮಕ್ಕಳೇ ಮೆಚ್ಚುಗೆ ಅಂದ್ರೆ ಏನು ಮಕ್ಕಳೇ ಪದಗಳ ಅರ್ಥದಲ್ಲಿ ಮೆಚ್ಚುಗೆ ಅಂದ್ರೆ ಬಹುಮಾನ ಮೆಚ್ಚುಗೆ ಅಂದ್ರೇನು ಬಹುಮಾನ ಮೆಚ್ಚುಗೆ ಅಂದ್ರೇನು ಬಹುಮಾನ ಓಕೆ ಹೀಗೆ ಮೆಚ್ಚುಗೆಯನ್ನ ಗಳಿಸ್ತೀನಿ ನಾನು ಅಂತ ಹೇಳಿ ಮಗು ಹೇಳುತ್ತೆ ಪಾಠವ ಓದಿ ಲೆಕ್ಕವ ಮಾಡಿ ಪಾಠ ಓದೋದು ಮತ್ತೆ ಪಾಠ ಓದೋದ್ರ ಜೊತೆಗೆ ಲೆಕ್ಕಗಳನ್ನ ಮಾಡ್ತೀನಿ ನೋಡಿ ನೀವು ಶಾಲೆಗೆ ಹೋದಾಗ ಒಂದು ಸಬ್ಜೆಕ್ಟ್ ಕಲಿತೀರಾ ಬರೀ ಕನ್ನಡ ಅಷ್ಟೇ ಕಲಿತೀರಾ ಇಲ್ಲ ಕನ್ನಡದಲ್ಲಿರುವಂತಹ ಅಕ್ಷರವನ್ನ ಕಲಿತೀರಾ ಆಮೇಲೆ ಮ್ಯಾಥ್ಸ್ ಅಲ್ಲಿರುವಂತಹ ಮಗ್ಗಿ ಮಗ್ಗಿಗಳನ್ನ ಟೇಬಲ್ಸ್ ಅನ್ನ ಕಲಿತೀರಾ ಅಲ್ಲಿ ಲೆಕ್ಕಗಳನ್ನ ಮಾಡೋದನ್ನ ಕಲಿತೀರಾ ಸೈನ್ಸ್ ಅಲ್ಲಿ ಪರಿಸರದ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿ ಗಿಡಗಳು ಮರಗಳ ಬಗ್ಗೆ ತಿಳ್ಕೊಳ್ತೀರಾ ಹೌದಾ ಹೀಗೆ ಪ್ರತಿಯೊಂದು ವಿಷಯಗಳನ್ನ ನೀವು ಶಾಲೆಯಲ್ಲಿ ತಿಳ್ಕೊಳ್ತೀರಾ ಆ ಮಗು ಹೇಳುತ್ತೆ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೇ ಆಗುವೆ ನಮ್ಮ ನಾನು ಪಾಠವನ್ನ ಓದ್ಬಿಟ್ಟು ಲೆಕ್ಕವನ್ನ ಮಾಡಿಬಿಟ್ಟು ಜಾಣನಾಗ್ತೀನಿ ಜಾಣನಾಗೋದು ಹೇಗೆ ಎಸ್ ಜಾಣ ಅಂದ್ರೆ ಏನು ಎಸ್ ಜಾಣ ಅಂದ್ರೆ ಬುದ್ಧಿವಂತ ಮಕ್ಕಳೇ ಜಾಣ ಅಂದ್ರೆ ಏನು ಏ ನೀನ್ ಜಾಣಪ್ಪ ನೀನ್ ತುಂಬಾ ಬುದ್ಧಿವಂತ ಅಂತ ಹೇಳ್ತೀವಲ್ವಾ ಹಾಗೆ ಬುದ್ಧಿವಂತ ಅಂತ ಹೇಳಿ ಹೀಗೆ ನಾನು ಬುದ್ಧಿವಂತನಾಗ್ತೀನಿ ಲೆಕ್ಕವನ್ನ ಮಾಡಿಬಿಟ್ಟು ನಾನು ಜಾಣನಾಗ್ತೀನಿ ಅಂತ ಮಗು ಹೇಳುತ್ತೆ ನೆಕ್ಸ್ಟ್ ಕೂಡ ತಿಳಿಸಿ ಪರಿಸರ ನೋಡುತ್ತಾ ವಿಜ್ಞಾನ ತಿಳಿಯುತ್ತಾ ಹಾಗಾದ್ರೆ ಮಕ್ಕಳೇ ಪರಿಸರದಲ್ಲಿ ನಮ್ಮ ಪರಿಸರ ಸುತ್ತಮುತ್ತ ಇರುವಂತಹ ಪರಿಸರ ಪರಿಸರದಲ್ಲಿ ನಾವೇನ್ ನೋಡ್ತೀವಿ ವಿಜ್ಞಾನ ಬಗ್ಗೆ ತಿಳ್ಕೊಳ್ತೀವಿ ಭೂಮಿ ಭೂಮಿ ಆಕಾಶ ಸೂರ್ಯ ಚಂದ್ರ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ನದಿ ನೀರು ಗುಡ್ಡ ಬೆಟ್ಟ ಇದೆಲ್ಲ ಏನಿದೆಯೋ ಇದು ಒಂದು ಪರಿಸರ ಈ ಒಂದು ಪರಿಸರದ ಬಗ್ಗೆ ನಾವು ತಿಳ್ಕೊಳ್ತೀವಿ ವಿಜ್ಞಾನದ ಬಗ್ಗೆ ತಿಳ್ಕೊಳ್ತೀವಿ ಪರಿಸರವನ್ನ ನೋಡ್ತಾ ಪರಿಸರದಲ್ಲಿರುವಂತಹ ವಿಜ್ಞಾನವನ್ನು ತಿಳ್ಕೊಳ್ತಾ ಮಾನವನಾನಾಗುವೆ ನಮ್ಮ ಒಳ್ಳೆಯ ಮಾನವನಾಗ್ತೀನಿ ಮನುಷ್ಯನಾಗ್ತೀನಿ ಅಂತ ಹೇಳಿ ಮಾನವ ಅಂದ್ರೆ ಯಾರು ಮನುಷ್ಯ ನಾನಾಗ್ತೀನಿ ಅಂತ ಹೇಳಿ ಹಾಗೆ ಶಾಲೆ ಎಂಬುದು ನೀವೇನು ಇವಿಎಸ್ ವಿಜ್ಞಾನ ಅಂದ್ರೆ ಮಕ್ಕಳೇ ನೀವೇನು ಇವಿಎಸ್ ಅಂತ ಹೇಳ್ತೀರಲ್ವಾ ಪರಿಸರ ಅಧ್ಯಯನ ಅಂತ ಹೇಳ್ತೀವಿ ಹೌದಾ ಇದನ್ನ ನಾವು ವಿಜ್ಞಾನ ಅಂತ ಹೇಳಿ ಹೈಯರ್ ಪ್ರೈಮರಿಗೆ ಹೋಗ್ತೀರಾ ನೀವು ಅಲ್ಲಿ ವಿಜ್ಞಾನ ಅಂತ ಹೇಳಿ ಕರಿತಾರಲ್ಲ ಇಲ್ಲಿ ನೀವು ಪರಿಸರ ಅಧ್ಯಯನ ಅಂತ ಹೇಳಿ ಕಲಿತೀರಾ ಎರಡು ಒಂದೇ ಹೀಗೆ ಶಾಲೆ ಎಂಬುದು ಸರಸ್ವತಿ ಮಂದಿರ ಶಾಲೆ ಅನ್ನೋದು ಒಂದು ಸರಸ್ವತಿ ಮಂದಿರ ಇದ್ದ ಹಾಗೆ ಮಂದಿರ ಅಂದ್ರೆ ಏನು ಮಂದಿರ ಅಂದ್ರೆ ದೇವಾಲಯ ಅಲ್ವಾ ಎಸ್ ದೇವಾಲಯ ಅಂದ್ರೆ ದೇವರ ಮನೆ ಇದ್ದ ಹಾಗೆ ಒಂದು ಹೌದು ತಾನೆ ಸರಸ್ವತಿ ಒಬ್ಬಳು ದೇವಿ ನಮಗೆ ವಿದ್ಯೆಯನ್ನ ಕೊಡುವಂತಹ ಒಬ್ಬ ದೇವಿ ಇಂತಹ ದೇವಿಯನ್ನ ನಾವು ಕಲಿಯಕ್ಕೆ ಬರ್ತೀವಿ ಅದು ಒಂದು ದೇವಸ್ಥಾನ ಇದ್ದ ಹಾಗೆ ಈ ಶಾಲೆ ಅನ್ನೋದೊಂದು ಕೂಡ ದೇವಸ್ಥಾನ ಇದ್ದ ಹಾಗೆ ಆ ದೇವಸ್ಥಾನದಲ್ಲಿ ಸರಸ್ವತಿ ಹಾಗೆ ಸರಸ್ವತಿ ನಮಗೆ ವಿದ್ಯೆಯನ್ನ ಕೊಡ್ತಾರೆ ನಮಗೆ ವಿದ್ಯೆಯನ್ನ ಕಲಿಸಿಕೊಡುವಂತಹ ಒಬ್ಬರ ದೇವರು ಇರ್ತಾರೆ ಯಾರು ಶಿಕ್ಷಕರು ಹೌದಾ ಹೀಗೆ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಶಾಲೆ ಅನ್ನೋದು ಈ ಶಾಲೆಯಲ್ಲಿ ನಾವೆಲ್ಲ ವಿದ್ಯೆಯನ್ನ ಕಲಿತೀವಿ ಅದೊಂದು ದೇವಸ್ಥಾನ ಇದ್ದ ಹಾಗೆ ಹೌದಾ ಅದುವೇ ಬೆಳಕಮ್ಮ ಅಂದ್ರೆ ನಮಗೆ ಬೆಳಕನ್ನ ಕೊಡುತ್ತೆ ನಮಗೆ ಕತ್ತಲೆಯಲ್ಲಿ ಇರುವಂತಹ ಈ ಒಂದು ನಮ್ಮ ಜ್ಞಾನವನ್ನ ಬೆಳಕಿನ ಕಡೆಗೆ ಒಯ್ಯುತ್ತೆ ಹೌದಾ ನಮಗೆ ಏನು ಗೊತ್ತಿರಲ್ಲ ಮೊದಲಿಗೆ ಬರುವಾಗ ನಮಗೆ ಹೌದು ತಾನೆ ನಮಗೆ ಬಂದಾಗ ಇಲ್ಲಿ ಎಲ್ಲದನ್ನು ಕಲಿಸ್ಕೊಡುತ್ತೆ ಶಾಲೆ ಹಾಗೆ ಬೆಳಕನ್ನ ತೋರಿಸುತ್ತೆ ಹೌದು ತಾನೆ ಅದು ಒಂದು ಬೆಳಕು ಇದ್ದ ಹಾಗೆ ಅಂತ ಹೇಳಿ ಈಗಲೇ ನಾನು ಶಾಲೆಗೆ ಹೋಗುವೆ ಅಮ್ಮ ಇಷ್ಟೆಲ್ಲ ನಾನು ಕಲಿಬೇಕು ನಾನು ಸ್ಕೂಲಿಗೆ ಹೋಗಿ ಇಷ್ಟೆಲ್ಲ ಕಲಿಬೇಕು ನಾನು ಪಾಠವನ್ನ ಓದೋದನ್ನ ಕಲಿಬೇಕು ಲೆಕ್ಕವನ್ನ ಮಾಡೋದನ್ನ ಕಲಿಬೇಕು ರಾಗವೈಪದ್ಯವನ್ನ ಹಾಡ್ಬೇಕು ಆಮೇಲೆ ಪರಿಸರವನ್ನ ನೋಡ್ತಾ ಹಾಗೆ ವಿಜ್ಞಾನವನ್ನ ತಿಳ್ಕೊಬೇಕು ನನ್ನಲ್ಲಿ ಶಾಲೆಗೆ ಹೋಗಿ ಎಲ್ಲದನ್ನು ಕಲಿಬೇಕು ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಲಿಸಮ್ಮ ನಾನು ಈಗ ಶಾಲೆಗೆ ಹೋಗಿ ನಾನೆಲ್ಲದನ್ನು ಕಲಿಬೇಕು ಬೇಗ ನನ್ನ ಶಾಲೆ ಕಲಿಸಮ್ಮ ನೀನು ಅಂತ ಮಗು ಕೇಳ್ಕೊಳ್ಳುತ್ತೆ ನೋಡಿದ್ರಲ್ಲ ಮಗಳೇ
ಮಗು ಯಾವುದೇ ಕೇಳ್ಕೊಳ್ಳುತ್ತೆ ಶಾಲೆಗೆ ಬರೋದಕ್ಕೆ ನೀವು ಕೂಡ ಹಾಗೇನೆ ಎಲ್ಲದನ್ನೂ ಕಲಿಬೇಕು ಮಕ್ಕಳೇ ನನಗೆ ಅದು ಇಷ್ಟ ಆಗಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಕಷ್ಟ ಆಗಿ ಕಷ್ಟ ಅಂತ ಅನ್ನಬಾರ್ದು ಎಲ್ಲವನ್ನು ಕಲಿಬೇಕಾಗುತ್ತೆ ಎಲ್ಲ ಸಬ್ಜೆಕ್ಟ್ ಅನ್ನು ಕೂಡ ನೀವು ಇಷ್ಟಪಡಬೇಕಾಗುತ್ತೆ ಹಾಗೆ ನೀವು ಆ ಮಗುವಿನ ತರನೇ ನೀವು ಒಳ್ಳೆಯ ಒಂದು ಆದರ್ಶವನ್ನ ಇಟ್ಕೋಬೇಕು ಮಗು ಹೇಗೆ ನಾನು ಕಲಿಬೇಕು ಅನ್ನೋ ಒಂದು ಇದಿದೆಯಲ್ವಾ ಛಲ ಇದೆಯಲ್ವಾ ಆ ಛಲವನ್ನು ನೀವು ಕೂಡ ಇಟ್ಕೋಬೇಕು ಅದೇ ರೀತಿ ಸಂತೋಷದಿಂದ ನೀವು ಶಾಲೆಗೆ ಬಂದ್ರೆ ಮಾತ್ರ ಎಲ್ಲದನ್ನು ಕಲಿಯಕ್ಕೆ ಸಾಧ್ಯ ನೋಡಿದ್ರಲ್ಲ ಮಕ್ಕಳೇ ಈ ಪದ್ಯದ ಒಂದು ಅರ್ಥವನ್ನ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ ಈ ಪದ್ಯದಲ್ಲಿ ಇರುವಂತ ಒಂದು ಪದಗಳ ಅರ್ಥಗಳನ್ನು ಕೂಡ ನೀವು ತಿಳ್ಕೊಂಡ್ರಿ ಅಲ್ಲ ಪದ್ಯವನ್ನ ಹೇಗೆ ರಾಗವಾಗಿ ಹಾಡೋದನ್ನ ಕೂಡ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ ಇದರ ಒಂದು ಪಾಠದ ಪ್ರಶ್ನೆ ಉತ್ತರವನ್ನ ನಾನು ನಾಳೆ ತರಗತಿಯಲ್ಲಿ ನಿಮಗೆ ಕಳಿಸ್ತೀನಿ ಓಕೆನಾ ಹಾಗಾದ್ರೆ ಒಂದು ನಾಳೆ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ ಹಾಗೆ ನಾನು ನಿಮಗೆ ಕ್ವೆಶ್ಚನ್ ತರಗತಿ ಒಂದು ನೋಟ್ಸ್ ಅನ್ನು ಈ ಒಂದು ಪಾಠದ ಒಂದು ನೋಟ್ಸ್ ಅನ್ನು ನಾನು ನಿಮಗೆ ಕಳಿಸ್ತೀನಿ ಓಕೆನಾ ಹಾಗೆ ಮಕ್ಕಳೇ ನೀವು ಕೂಡ ಈ ಪದ್ಯವನ್ನು ಸ್ವಲ್ಪ ರಾಗವಾಗಿ ಹಾಡೋದನ್ನ ಕಲಿಬೇಕು ಓಕೆನಾ ನಾನು ನಿಮಗೆ ಸ್ಕೂಲ್ಗೆ ಬಂದ ನಂತರ ಶಾಲೆಗೆ ಬಂದ ನಂತರ ಪದ್ಯವನ್ನ ಹೇಳಿಸ್ತೀನಿ ಎಲ್ಲರೂ ಕೂಡ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು।